ನಾನು ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ರಾಯತ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದೀನಿ ಅವೆರಡು ಒಳ್ಳೆ ಕಾಂಬಿನೇಷನ್ ಪಲಾವ್ ಇದ್ದ ಕಡೆ ಮೊಸರು ರಾಯತ ಇರಲೇಬೇಕು ಅದು ನೆಂಚಿಕೊಳ್ಳಕ್ಕೆ ಇಲ್ಲಾಂದ್ರೆ ಪಲಾವಿಗೆ ರುಚಿನೇ ಬರಲ್ಲ ಎರಡು ತೋರಿಸ್ತಾ ಇದೀನಿ ಈಗ ವೆಜಿಟೇಬಲ್ ಪಲಾವ್ ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಗಜರಿ ಅವರೆಕಾಯಿ ಬಿಡಿಸಿಟ್ಟಿರೋದು ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ನಿಂಬೆಹಣ್ಣು ಮತ್ತು ಒಗ್ಗರಣೆಗೆ ಚಕ್ಕೆ ಲವಂಗ ಮತ್ತೆ ಪಲಾವೆಲೆ ಅಕ್ಕಿ ಇದು ರುಬ್ಕೊಳ್ಳಕ್ಕೆ ಮಸಾಲೆ ರುಬ್ಕೊಳ್ಳಕ್ಕೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹೆಚ್ಚಿಟ್ಟಿರೋ ಶುಂಠಿ ಚಕ್ಕೆ ಲವಂಗ ಜಾಪತ್ರೆ ನೀರು ಉಪ್ಪು ಮತ್ತು ಎಣ್ಣೆ ಗ್ರೌಂಡ್ನಟ್ ಆಯಿಲ್ ಹಾಕ್ತಾ ಇದೀನಿ ನಾನು ಸೌತೆಕಾಯಿ ಸಣ್ಣ ಕೆಚ್ಚಿರೋದು ಉಪ್ಪು ಟೊಮೆಟೊ ಹಣ್ಣು ಸಣ್ಣ ಕೆಚ್ಚಿರೋದು ಮತ್ತು ಈರುಳ್ಳಿ ಸಣ್ಣ ಕೆಚ್ಚಿಟ್ಕೊಂಡಿದ್ದೀನಿ ಚಾಟ್ ಮಸಾಲ ಮತ್ತೆ ಅದಕ್ಕೆ ಬೇಕಾಗಿರೋಷ್ಟು ಮೊಸರು ಇದನ್ನ ಸೈಡ್ ಡಿಶ್ ಆಗಿ ಬಳಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಪಲಾವಿಗೆ ಈಗ ಪಲಾವ್ ಜೊತೆಗೆ ಇದನ್ನು ಮಾಡೋದು ತೋರಿಸ್ತಾ ಇದೀನಿ ಬನ್ನಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಲವಂಗ ಜಾಪತ್ರೆ ಎಲ್ಲ ಹಾಕಿಟ್ಟಿದ್ದೀನಲ್ಲ ಇಷ್ಟು ಅದನ್ನ ಹಾಕ್ತಾ ಇದ್ದೀನಿ ಒಂದ್ ಲೋಟ ಅಕ್ಕಿಗೆ ನಾನು ತೋರಿಸ್ತಾ ಇರೋದು ಇದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅದ್ರ ಜೊತೆ ನಾನು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ನೀವು ಬೇಕಾದ್ರೆ ಮಾಡ್ಕೊಂಡು ತಿನ್ ನೋಡಿ ಟೇಸ್ಟ್ ಗೊತ್ತಾಗುತ್ತೆ ಹೆಚ್ಚಿರೋ ಶುಂಠಿ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಒಂದು ಐದು ಹಾಕಿದ್ದೀನಿ ನಾನು ಈಗ ಮಿಕ್ಸಿಗೆ ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ತೀನಿ ನೋಡಿ ಈಗ ಆಗಿದೆ ನುಣ್ಣಗೆ ಚೆನ್ನಾಗಾಗಿದೆ ನೋಡಿ ಈ ತರ ರುಬ್ಕೋಬೇಕು ಈಗ ಮಾಡೋ ತೋರಿಸ್ತೀನಿ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಹಾಕ್ತಿದ್ದೀನಿ ನೋಡಿ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಟೈಮ್ ಇದ್ರೆ ಪಾತ್ರೆಯಲ್ಲಿ ಮಾಡ್ಕೋಬಹುದು ಕುಕ್ಕರ್ ಅಲ್ಲೂ ತುಂಬಾ ಚೆನ್ನಾಗಾಗುತ್ತೆ ಪಾತ್ರೆಯಲ್ಲೂ ಚೆನ್ನಾಗಾಗುತ್ತೆ ನಿಮ್ಗೆ ಹೆಂಗ್ ಅನುಕೂಲನ ಹಂಗ್ ಮಾಡ್ಕೋಬಹುದು ನೋಡಿ ಒಂದ್ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ಈಗ ಎಣ್ಣೆ ಕಾದಿದೆ ನೋಡಿ ಪಲಾವ್ ಎಲ್ಲ ಹಾಕ್ತಾ ಇದ್ದೀನಿ ಮತ್ತೆ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಗಮ್ಮಂತ ಅಷ್ಟೇ ಬರುತ್ತೆ ಇದು ಹಾಕೋದ್ರಿಂದ ಪಲಾವ್ ತುಂಬಾ ಚೆನ್ನಾಗಾಗುತ್ತೆ ಇದೆಲ್ಲ ಸ್ಮೆಲ್ ಬಿಡುತ್ತೆ ಪಲಾವ್ ಎಲೆ ಅದಕ್ಕೆ ಎಣ್ಣೆಗೆ ಹಾಕ್ಬೇಕು ಈಗ ನೋಡಿ ಒಂದೊಂದೇ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಗಜ್ಜರಿ ಹಾಕ್ತಾ ಇದ್ದೀನಿ ಕ್ಯಾರೆಟ್ ತರಾನೇ ಇದು ಕೆಂಪು ಕ್ಯಾರೆಟ್ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇದನ್ನ ಹಾಕ್ಸ್ಕೊಂಡಿದ್ದೀನಿ ಈಗ ಅವರೆಕಾಯಿ ಸೀಸನ್ ಅಲ್ವಾ ಅದಕ್ಕೆ ಅವರೆಕಾಯಿ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ಬಟಾಣಿ ಹಾಕ್ತಿದ್ದೆ ಅವರೆಕಾಯಿದು ಪಲಾವ್ ತುಂಬಾ ಚೆನ್ನಾಗಾಗುತ್ತೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನಿಮಗೆ ಒಂದೊಂದು ನಿಮಿಷ ಎಲ್ಲ ಚೆನ್ನಾಗಿ ಕೈ ಆಡಬೇಕು ಈಗ ಬೀನ್ಸ್ ಹಾಕ್ತಾ ಇದ್ದೀನಿ ನೋಡಿ ಈ ತರ ಒಂದ್ ಎರಡ್ ನಿಮಿಷ ಹಿಂಗ್ ಮುಗಿಸ್ಬಿಡಿ ಸಾಕು ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ಬೇಗನೂ ಆಗುತ್ತೆ ಟೇಸ್ಟ್ ಆಗುತ್ತೆ ಮತ್ ನಿಮಗೆ ಸಮಯನೂ ಉಳಿತಾಯ ಆಗುತ್ತೆ ಎಲ್ಲಾ ತರಕಾರಿ ಹಾಕಿರ್ತೀರಲ್ಲ ತುಂಬಾ ಹೆಲ್ತಿಗೂ ಒಳ್ಳೇದು ಎಲ್ಲಾ ತರಕಾರಿನ ಒಟ್ಟಿಗೆ ತಿನ್ನಂಗಾಗತ್ತೆ ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ತುಂಬಾ ಹೊತ್ತು ಬಿಸಿನೇ ಇರುತ್ತೆ ಪಾತ್ರೆಯಲ್ಲಿ ಮಾಡಿದ್ರೆ ಬೇಗ ತಣ್ಣಗಾಗ್ಬಿಡುತ್ತೆ ಮತ್ತೆ ಮತ್ತೆ ಬಿಸಿ ಮಾಡ್ಕೋಬೇಕು ಇದು ಕುಕ್ಕರ್ ಅಲ್ಲಿ ಯಾವಾಗ ಬೇಕಾ ಅವಾಗ ತಗೊಂಡು ನೀವು ಬಡಿಸ್ಕೋಬಹುದು ನೋಡಿ ಈಗ ಸ್ವಲ್ಪ ಇಷ್ಟು ಮಗ್ಗಿದ್ರೆ ಸಾಕು ಆಮೇಲೆ ಕುಕ್ಕರ್ ಸಿಟ್ಟು ಹೊಡಿಸ್ತೇವಲ್ಲ ಅವಾಗ ಬೇಯುತ್ತೆ ಚೆನ್ನಾಗಿ ಇಲ್ಲಾಂದ್ರೆ ತುಂಬಾ ಮೆತ್ತಗ ಆಗ್ಬಿಡುತ್ತೆ ಈ ನೋಡಿ ರುಬ್ಬಿದ ಮಸಾಲೆ ಹಾಕ್ತಾ ಇದ್ದೀನಿ ಹಿಂಗ್ ಉಪ್ಕೊಂಡಿದ್ವಲ್ಲ ನೋಡಿ ಹಿಂಗೆ ಚೆನ್ನಾಗಿ ಕೈ ಆಡ್ಬೇಕು ಮಸಾಲೆ ಹಾಕಿ ರುಬ್ಬಿದ್ದ ಮಸಾಲೆ ಹಾಕಿ ಈಗ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು
ನೋಡಿ ಹಾಕೊಳ್ಳಿ ನೀವು ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ತರಕಾರಿಗೆ ಅಕ್ಕಿಗೆ ಎಲ್ಲ ಸೇರಿಸಿ ಉಪ್ಪು ಹಾಕೊಳ್ಳಿ ಈಗ ಅಕ್ಕಿ ಹಾಕ್ತಾ ಇದೀನಿ ನಾನು ಇದರಲ್ಲಿ ಒಂದು ಲೋಟ ತಗೊಂಡಿದ್ದೆ ಅಷ್ಟು ಅಕ್ಕಿ ತೊಳೆದು ಇಟ್ಟಿದೀನಿ ನೋಡಿ ತೊಳೆದು ಇಟ್ಟಿರೋ ಅಕ್ಕಿ ಹಾಕ್ತಾ ಇದೀನಿ ಚೆನ್ನಾಗಿ 2 ರಿಂದ 3 ಸಲ ಅಕ್ಕಿ ತೊಳ್ಕೊಳ್ಳಿ ನಾನು ಊಟದಕ್ಕೆ ರಾ ರೈಸ್ ಹಾಕ್ತಾ ಇದೀನಿ ನೀವು ಬಾಸುಮತಿ ರೈಸ್ ಬೇಕಾದ್ರೆ ಹಾಕಬಹುದು ನಾನು ಇದರಲ್ಲಿ ಊಟದಕ್ಕೆ ಹಾಕ್ತಾ ಇದೀನಿ ಯಾವ ಬೇಕಾದ್ರೆ ಹಾಕಬಹುದು ಎಲ್ಲವೂ ಚೆನ್ನಾಗಿರುತ್ತೆ ನೋಡಿ ಈಗ ಹಿಂಗೇ ಕೈಯಾಡ್ ಬಿಡಬೇಕು ಅಕ್ಕಿ ಹಾಕಿ ತರಕಾರಿ ಎಲ್ಲಾ ಹಾಕಿ ಮಸಾಲೆ ಹಾಕಿ ಎಲ್ಲ ಚೆನ್ನಾಗಿ ಹಿಂಗೇ ಕೈಯಾಡ್ ಆದ್ಮೇಲೆ ಈಗ ನೀರು ಹಾಕ್ತೀನಿ ನೋಡಿ ಒಂದು ಲೋಟ ಅಕ್ಕಿಗೆ 2.5 ಲೋಟ ನೀರು ಹಾಕ್ತೀನಿ ಬೇಕಾದ್ರೆ 2 ಲೋಟ ನಿಮಗೆ ತುಂಬಾ ಉದ್ರುದ್ರ ಆಗಬೇಕಂದ್ರೆ 2 ಲೋಟ ಹಾಕಬಹುದು ನೋಡಿ ನಾನು 2.5 ಲೋಟ ಹಾಕ್ತಾ ಇದೀನಿ ತುಂಬಾ ಉದ್ರುದ್ರ ತಿನ್ನಕ್ಕೆ ಇಷ್ಟಪಡೋರು ಬೇಕಾದ್ರೆ 2 ಲೋಟ ಹಾಕಬಹುದು ಇಲ್ಲ 2 ಕಾಲ್ ಲೋಟ ಹಾಕಬಹುದು ನಿಂಬೆಹಣ್ಣು ಇಡ್ತೀನಿ ನಾನು ಅರ್ಧ ಹೋಳಿ ನಿಂಬೆಹಣ್ಣು ಇಡ್ತಾ ಇದೀನಿ ನೀವು ಎಷ್ಟು ಬೇಕಾದ್ರೆ ಇಣ್ಕೋಬಹುದು ರುಚಿಗೆ ತಕ್ಕಷ್ಟು ನೋಡಿ ಇದು ಒಂದು ಕುದಿ ಬರಬೇಕು ಚೆನ್ನಾಗಿ ಕುದ್ದ ಮೇಲೆ ನೀವು ಮುಚ್ಚಳ ಮುಚ್ಚಿ ವೇಟ್ ಹಾಕಬೇಕು ಅಲ್ಲಿ ತನಕ ಹಾಕಕ್ಕೆ ಹೋಗಬೇಡಿ ಒಂದು ಕುದಿ ಕುದ್ದ ಮೇಲೆ ಹಾಕಿದ್ರೇನೆ ಉಪ್ಪು ಖಾರ ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಕೂಡುತ್ತೆ ಈಗ ಎಲ್ಲ ಮಿಕ್ಸ್ ಆಗಿದೆಲ್ಲ ಈಗ ಬೇಕಾದ್ರೆ ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಖಾರ ಏನಾದ್ರು ಕಮ್ಮಿ ಆಗಿದ್ರೆ ಉಪ್ಪು ಕಮ್ಮಿ ಆಗಿದ್ರೆ ಬೇಕಾದ್ರೆ ಹಾಕೋಬಹುದು ಈಗ ಚೆನ್ನಾಗಿ ಕುದಿತಿದೆ ನೋಡಿ ಈಗ ಚೆನ್ನಾಗಿ ಕೈಯಾಡಿ ಮುಚ್ಚಳ ಮುಚ್ಚಬಿಡೋಣ ಅಂತ ವೇಟ್ ಹಾಕ್ತೀನಿ ಈಗ 2 ಸೀಟಿ ಹೊಡೆದ್ರೆ ಪಲಾವ್ ರೆಡಿ ಆಗುತ್ತೆ ಕುಕ್ಕರ್ ಸೀಟಿ ಹೊಡೆಯೋದೊಳಗೆ ಮೊಸರು ಸಾಸಿವೆ ಮಾಡೋದು ಮೊಸರು ರಾಯತ ಮಾಡೋದು ತೋರಿಸ್ತಾ ಇದೀನಿ ಬನ್ನಿ ನೋಡ್ಕೊಳ್ಳಿ ಸೌತೆಕಾಯಿ ಸಣ್ಣ ಕೆಚ್ಚಿಟ್ಟಿರೋದು ತೊಳೆದು ಸಿಪ್ಪೆ ತೆಗೆದು ಸಣ್ಣ ಕೆಚ್ಚಿಟ್ಟಿರೋದು ಹಾಕ್ತಾ ಇದೀನಿ ಈಗ ಮದುವೆ ಮನೆಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಪಲಾವಿಗೆ ಸೈಡಿಗೆ ನೆಂಚ್ಕೊಳಕ್ ಕೊಡ್ತಾರಲ್ಲ ಅದನ್ನ ಒಬ್ಬೊಬ್ರು ಸೌತೆಕಾಯಿ ಹಾಕ್ತಾರೆ ಒಬ್ಬೊಬ್ರು ಸೌತೆಕಾಯಿ ಹಾಕಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಇದು ಅದಕ್ಕೆ ನಾನು ಸೌತೆಕಾಯಿ ಹಾಕ್ತಾ ಇದೀನಿ ಸಣ್ಣ ಕೆಚ್ಚಿರೋ ಟೊಮೆಟೊ ಸಣ್ಣ ಕೆಚ್ಚಿರೋ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಯಾಕೆಂದ್ರೆ ಪಲಾವ್ ಅಲ್ಲಿ ಉಪ್ಪು ಇರುತ್ತೆ ಇದು ಉಪ್ಪು ಜಾಸ್ತಿ ಆಗ್ಬಿಟ್ರೆ ಟೇಸ್ಟ್ ಹಾಳಾಗೋಗುತ್ತೆ ಮತ್ತೆ ಚಾಟ್ ಮಸಾಲ ಟೇಸ್ಟ್ಗೆ ಸ್ವಲ್ಪ ಹಾಕ್ತಾ ಇದೀನಿ ನೋಡಿ ಹಾಕೊಳ್ಳಿ ನೀವು ಇದು ಚೆನ್ನಾಗಿ ಕೈಯಾಡಿ ಮೊಸರು ಹಾಕಿ ಕೈಯಾಡ್ಬಿಟ್ರೆ ಮೊಸರು ರಾಯ್ತಾ ರೆಡಿ ಆಗುತ್ತೆ ಇದಕ್ಕೆ ಪಲಾವಿಗೆ ಒಳ್ಳೆ ಕಾಂಬಿನೇಷನ್ ಇದು ಪಲಾವ್ ಜೊತೆಗೆ ಇದ್ರೇನೆ ಚೆನ್ನಾಗಿ ಅದಕ್ಕೆ ನಾನು ಇದ್ರೊಟ್ಟಿಗೆನೆ ಪಲಾವ್ ಜೊತೆಗೆನೆ ರಾಯ್ತಾ ಮಾಡೋದು ತೋರಿಸ್ತಾ ಇದೀನಿ ಇದು ಎರಡೂ ಮಾಡ್ಕೊಂಡು ತಿನ್ನಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ನೋಡಿ ಮೊಸರು ಹಾಕ್ತಾ ಇದೀನಿ ನೋಡಿ ಹಿಂಗಿರ್ಬೇಕು ಎಲ್ಲ ಮೊಸರು ಇಡಿಸ್ತೀವಿ ಇದರಲ್ಲಿ ಒಂದು ಅರ್ಧ ಲೋಟಕ್ಕಿಂತ ಜಾಸ್ತಿ ತಗೊಂಡಿದ್ದೆ ನಾನು ನೋಡಿ ಮೊಸರು ರಾಯ್ತ ರೆಡಿ ಆಗಿದೆ ಕೂಲ್ ಆಗಿದೆ ನೋಡೋಣ ಕುಕ್ಕರ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಉದ್ರುದ್ರಾಗಿ ಮೆತ್ತಿಗೆ ನೀಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ತರಕಾರಿ ಎಲ್ಲ ಹಿಂಗೆ ಕುದಿಸಿ ಆಮೇಲೆ ವೇಟ್ ಹಾಕೋದ್ರಿಂದ ಮುಚ್ಚಿ ಮುತ್ತಲ ಮುಚ್ಚಿ ವೇಟ್ ಹಾಕೋದ್ರಿಂದ ಹಿಂಗೆಲ್ಲ ಕಡೆ ತರಕಾರಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಘಮ ಘಮ ಅಂತಿದೆ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಪಲಾವ್ ಇದು ಈಗ ನಾನು ಒಂದು ಬಟ್ಲಿಗೆ ಹಾಕ್ತಿದ್ದೀನಿ ಈಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂಚೂರು ತಳ ಹಿಡಿಯಲ್ಲ ನೀವು ಇದೇ ಥರ ಮಾಡ್ಕೊಂತೀರಲ್ವಾ
ನೋಡಿ ಇದು ಎರಡು ಶೀಟಿ ಹೊರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫುಲ್ ತರಕಾರಿ ಇರೋದು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತಲ್ವಾ ಈಗ ಮೊಸರು ಆಯ್ತಾ ಅದು ಹಸಿ ತರಕಾರಿ ಇರೋದ್ರಿಂದ ತುಂಬಾ ಒಳ್ಳೇದು ಹೆಲ್ತಿಗೆ ಈರುಳ್ಳಿ ಟೊಮ್ಯಾಟೋ ಆಮೇಲೆ ಮೊಸರು ಸೌತೆಕಾಯಿ ಎಲ್ಲ ಇರೋದ್ರಿಂದ ಅದು ತುಂಬಾ ಒಳ್ಳೇದು ಹೆಲ್ತಿಗೆ ಇದು ಎರಡು ಒಳ್ಳೆ ಗುಡ್ ಕಾಂಬಿನೇಷನ್ ಇದು ನನ್ನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತಲ್ವಾ ನೀವೀಗ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಮತ್ತೆ ನನ್ನ ಮುಂದಿನ ರೆಸಿಪಿಗಳೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ